ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಪುರಸಭಾ ಅಧ್ಯಕ್ಷ ಪರ್ವೇಜ್ ಕಾಶಿಂ ನಡೆಸಿರುವ ಭ್ರಷ್ಟಾಚಾರದ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಬೇಕು. ಪುರಸಭಾ ಸದಸ್ಯ ಪಾಸ್ಕಲ್ ಗೋಮ್ಸ್ ಹೇಳಿಕೆ. ತಮ್ಮ ಸ್ವಂತ ಕಟ್ಟಡಕ್ಕೆ ಪುರಸಭಾ ಅಧ್ಯಕ್ಷ ಪರ್ವೇಜ್ ಕಾಶಿಂ ತೆರಿಗೆಯನ್ನು ಕಟ್ಟದೆ ಉಳಿಸಿಕೊಂಡಿದ್ದಾರೆ. ಪಾಸ್ಕಲ್ ಗೋಮ್ಸ್ ಆಕ್ರೋಶ. ಭಟ್ಕಳ ತಾಲೂಕಾ ಪುರಸಭಾ ಅಧ್ಯಕ್ಷ ಪರ್ವೇಜ್ ಕಾಶಿಂ ಅವರು ಅಭಿವೃದ್ಧಿಯ ಹೆಸರಲ್ಲಿ ಭ್ರಷ್ಟಾಚಾರವನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಪುರಸಭಾ ಸದಸ್ಯ ಪಾಸ್ಕಲ್ ಗೋಮ್ಸ್ ಹೇಳಿದರು. ಪುರಸಭಾ ಸದಸ್ಯ ಪಾಸ್ಕಲ್ ಗೋಮ್ಸ್ ಅವರು ತಾಲೂಕಿನ ಖಾಸಗಿ ಹೋಟೆಲ್ವೊಂದರಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಭಟ್ಕಳ ಪುರಸಭೆಯಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ಘನತ್ಯಾಜ್ಯ ಘಟಕ, ಬೀದಿ ದೀಪ, ಉದ್ಯಾನವನ ಮುಂತಾದ ಕಾಮಗಾರಿಗಳಲ್ಲಿ ಪುರಸಭಾ ಅಧ್ಯಕ್ಷ ಪರ್ವೇಜ್ ಕಾಶಿಂ ಅವರು ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ. ಉದಾಹರಣೆ, ಬೀದಿ ದೀಪಗಳನ್ನು ಖರೀದಿಸುವಾಗ ಬ್ರ್ಯಾಂಡೆಡ್ ಲೈಟ್ಗಳನ್ನು ಖರೀದಿಸದೆ ಚೈನಾ ಮೇಡ್ ಲೈಟ್ಗಳನ್ನು ಖರೀದಿಸಿದ್ದಾರೆ. ಹಾಗೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪಾರ್ಕ್ ನಿರ್ಮಾಣದ ಹೆಸರಿನಲ್ಲಿ ಅವ್ಯವಹಾರ ನಡೆಸಿದ್ದಾರೆ. ಇಲ್ಲಿ ಖರ್ಚಾಗಿರುವುದು ಅಂದಾಜು 2-3 ಲಕ್ಷವಾಗಿರಬಹುದು. ಆದರೆ ಅಧ್ಯಕ್ಷರು 10 ಲಕ್ಷ ಬಿಲ್ ಮಾಡಿ ಪಾರ್ಕಿನಲ್ಲಿ 5 ಲಕ್ಷ ವೆಚ್ಚ ತಗುಲಿದೆ ಎಂಬ ಬೋರ್ಡ್ ಅನ್ನು ಹಾಕಿರುತ್ತಾರೆ. ಅಲ್ಲದೆ ಇನ್ನು ಘನತ್ಯಾಜ್ಯ ಘಟಕದ ಕಾಮಗಾರಿಯಲ್ಲಿ 8 ಕೋಟಿ ಅವ್ಯವಹಾರ ನಡೆದಿರುವುದು ಗಮನಕ್ಕೆ ಬರುತ್ತಿದೆ. ಅಲ್ಲದೆ ಈ ಅಧ್ಯಕ್ಷರು ತಮ್ಮ ಕಟ್ಟಡಕ್ಕೆ 1,00,000 ಟ್ಯಾಕ್ಸ್ ಅನ್ನು ಕಟ್ಟದೆ ವಂಚಿಸುತ್ತಿದ್ದಾರೆ. ಈ ಎಲ್ಲ ಘಟನೆಯ ಬಗ್ಗೆ ನಾನು ಸಭೆಯಲ್ಲಿ ಧ್ವನಿ ಎತ್ತಿದರೆ ನನಗೆ ಅಧ್ಯಕ್ಷರು ಸಂವಿಧಾನ ಬಾಹಿರ ಶಬ್ದವನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾರೆ. ಈ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಜಿಲ್ಲಾಧಿಕಾರಿಗಳು ಖುದ್ದಾಗಿ ನಿಂತು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಶಾಂಕ್ಷನ್ ಕಾಪಿಯಲ್ಲಿ ಎದುರುಗಡೆಗೆ ಇದೆ ಪೇಪರ್ ಎದುರುಗಡೆ ಇದೆ, ತಾಂತ್ರಿಕ ನಂಬರೇ ಇಲ್ಲ. ಮೊದಲು ಏನು 5 ಲಕ್ಷ ರೂಪಾಯಿ ಏನು ಅವರು ಇದು ಮಾಡಿದ್ದಾರೆ, ಅಷ್ಟು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಒಂದು ತಾಂತ್ರಿಕ ನಂಬರ್ ಇದೆ, ಬಟ್ ಇದರಲ್ಲಿ ತಾಂತ್ರಿಕ ನಂಬರೇ ಇಲ್ಲ. ಈ ರೀತಿ ಪೂರಾ ಎಂತ ಹೇಳ್ತಾರೆ, ಕಂಪ್ಲೀಟ್ ಇದು ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಕಂಪ್ಲೀಟ್ ನಮ್ಮ ಮುನ್ಸಿಪಾಲ್ಟಿನೇ ಕಿತ್ತು ಹಾಕ್ತಾರೆ. ಸಾರ್ವಜನಿಕರ ಹಣ ಟ್ಯಾಕ್ಸ್ ಕಟ್ಟುವಂತಹ ಹಣ ಹೇಗಿದೆ ಸಿಕ್ಕಾಪಟ್ಟಿ ಲೂಟಿ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮೇಲೆ ಕಡಕಡಕವಾಗಿಂತ ಕ್ರಮ ತಗೊಳ್ಬೇಕು. CBI ತನಿಖೆನೇ ಆಗಬೇಕು ನಿಮ್ಮೇಲೆ, ಇಲ್ಲಾಂದ್ರೆ ಕಷ್ಟ ಉಂಟು. ಯಾಕೆಂದ್ರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳು ಸೈನ್ ಆಗ್ತಾ ಇದ್ದಾರೆ. ಇವನು ಅಧಿಕಾರಿಗಳು ದಬ್ಬಳಿಕೆಯಿಂದ ಇವರು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಮತ್ತು ಯಾವ ಸದಸ್ಯರಿಗೂ ವಿಶ್ವಾಸ ತಗೊಳ್ತಾ ಇಲ್ಲ. ಈ ರೀತಿ ಇವನು ದಬ್ಬಳಿಕೆ ನಡೀತಾ ಇದೆ. ಮತ್ತು ಇವನು ಸ್ವಂತ ಇವನೊಂದು ಕಾಂಪ್ಲೆಕ್ಸ್ ಇದೆ ಇಲ್ಲಿ ಮೇನ್ ರೋಡಲ್ಲಿ ಇದೆ, ಅದಕ್ಕೆ ಸರಿಯಾಗಿ ಇವರು ಟ್ಯಾಕ್ಸೇ ಕಟ್ತಾ ಇಲ್ಲ ಆ ಬಿಲ್ಡಿಂಗ್ಗೆ. ನಾನು ಅದ್ರ ಬಗ್ಗೆ ಮುನ್ಸಿಪಾಲ್ಟಿಗೆ ನಾನು ಚೀಫ್ ಆಫೀಸರಿಗೆ ಅರ್ಜಿ ಬರ್ತೀನಿ. ಅವ್ರು ಏನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಇದು ತಿಳುವಳಿಕೆ ಅಂತ ಹೇಳ್ತಾ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಸಹ ಇವನೇ ಫಾಲೋ ಮಾಡೋದು, ಕೈಗೊಂಬೆ ಆಗಿ ನಡೀತಾ ಇದೆ ಚೀಫ್ ಆಫೀಸರ್. ಇವತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕೈಗೊಂಬೆ ಆಗಿ ನಡೀತಾ ಇದೆ. ಈ ರೀತಿ ಒಂದು ಲೆಟರ್ ಬರ್ದು ಕೊಡ್ತಾರೆ, ಏನು ನಮ್ಗೆ ಹಕ್ಕೇ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಕೇಳೋಕೆ ನಮ್ಗೆ ಕೊಡ್ಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ. ಇದು ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡಬೇಕು, ಇವ್ರೆ ಸರಿಯಾದ ಟ್ಯಾಕ್ಸ್ ಅವನತ್ರ ವಸೂಲಿ ಮಾಡಬೇಕು. 1,00,000 ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾನೆ, ಇದು ಬಾಡಿಗೆ ತಗೊಳ್ತಾ ಇದ್ದಾನೆ. ಅಧ್ಯಕ್ಷರು ಒಂದು ಟ್ರಾನ್ಸ್ಮಿಟ್ ಮಾಡಿದ್ರು ಯಾವುದು ಇದ್ರ ಬಗ್ಗೆ, ಅರ್ಬನ್ ಬ್ಯಾಂಕ್ ಪಕ್ಕದಲ್ಲಿ ಒಂದು ಉದ್ಯಾನ ಇದೆ, ಗಾರ್ಡನ್ ಇದೆ. ಆ ಗಾರ್ಡನ್ ಬಗ್ಗೆ ಇದಾಗಿದೆ, ಅದ್ರ ಬಗ್ಗೆ ದಿನಾಂಕ 11/1/2022 ನಮ್ಮ GBI ಸಿಕ್ಕಾಪಟ್ಟೆ ಇದಾಗಿದ್ದರು, ಚಕಮಕಿ ಆಗಿತ್ತು. ಅದು ಕಾಮಗಾರಿ 10 ಲಕ್ಷ ರೂಪಾಯಿ ಕಾಮಗಾರಿ ಆಗಿದೆ ಅಂತ ಹೇಳಿ ಇದು ಮಾಡಿದರು ಅಧ್ಯಕ್ಷರು. ಅದಕ್ಕೆ 10 ಲಕ್ಷ ರೂಪಾಯಿನೇ ಯೂಸ್ ಮಾಡಲೇ ಇಲ್ಲ ಅವರು, ಬರೀ 2 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ದಾರೆ. ಹಾಗಾಗಿ ನಮ್ಮ GBI ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಅದೇ ಉದ್ದೇಶ ಈಗ ನಂತರ ಅವರು ಸ್ಪಷ್ಟೀಕರಣ ಕೊಟ್ಟಿದ್ರು, ಅದೆಲ್ಲ ಸರಿ ಇದೆ, ಏನೂ ಇದಿಲ್ಲ, ಯಾರೂ ಬರಲಿಲ್ಲ, ಏನೂ ಇದಿಲ್ಲ ಅಂತ ಹೇಳ್ಕೊಂಡು ಅವರು ಒಂದು ಪ್ರೆಸ್ಮಿಟ್ ಮಾಡಿದ್ರು. ಅದಕ್ಕಾಗಿ ನಾವು ನೋಡಿ ಇದ್ರ ಬಗ್ಗೆ ನಾವು ವಿತ್ ಎಸ್ಟಿಮೇಟ್ ಕಾಪಿನೇ ತಗೊಂಡಿದ್ದೇವೆ. ಇದರಲ್ಲಿ ಅವರು ಏನು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಗೋಲ್ಮಾಲ್ ಆಗಿದೆ ಕಾಮಗಾರಿ. ಈಗ ನೆಕ್ಸ್ಟ್ ಮತ್ತೊಂದು ಅದರಲ್ಲಿ 5 ಲಕ್ಷ ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅವರು. 10 ಲಕ್ಷ ರೂಪಾಯಿ ಕಾಮಗಾರಿ ಬಿಲ್ ಮಾಡಿ 5 ಲಕ್ಷ ರೂಪಾಯಿ ಬೋರ್ಡ್ ಮಾತ್ರ ಅಲ್ಲಿದೆ. ನೀವು ನಮ್ಮ ಎಲ್ಲ ಪತ್ರಕರ್ತಾ ಬಾಂಧವರಾಗಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಅಲ್ಲಿ ಹೋಗಿ ನೀವು ನೋಡಿ, 5 ಲಕ್ಷ ರೂಪಾಯಿ ಬೋರ್ಡ್ ಹಾಕಿದ್ದಾನೆ, 10 ಲಕ್ಷ ರೂಪಾಯಿ ಕಾಮಗಾರಿ ಇದರಲ್ಲಿ.
ಮತ್ತೆ ಇದರಲ್ಲಿ ನಾನು ಮತ್ತೊಂದು ಎರಡು ಅದರ ನಂತರ ಕರೆದ ಜಿ ಬಿ ಯಲ್ಲಿ ನಾನು ಅವ್ರಿಗೆ ಹೇಳಿದೆ ನೋಡಿ ನೀವು ನಿಮ್ಗೆ ಬೇಕಾದ ಹಾಗೆ ನೀವು ಡಾಕ್ಯುಮೆಂಟ್ರಿ ರೆಡಿ ಮಾಡ್ಕೊಂಡಿದ್ರಿ ನೀವು ಅಂತ ಹೇಳಿದೆ ಅದು ಅದಕ್ಕೆ ಅವರು ಅನ್ಪಾರ್ಲಿಮೆಂಟ್ರಿ ವರ್ಡ್ ಒಂದು ಹೇಳಿ ನನಗೆ ಸ್ವಲ್ಪ ಇದು ಮಾಡಿದರು ನಾನು ಅದ್ರ ಬಗ್ಗೆ ಅದಕ್ಕೂ ಸಹ ಕಂಪ್ಲೇಂಟ್ ಮಾಡಿದ್ದೀನಿ ಮುಂದಿನ ದಿವಸ ಅದರಲ್ಲೂ ಸಹ ಇದು ಆಗ್ಬೋದು ಅದು ಯಾಕೆ ಅಂತ ಹೇಳಿ ಇದು ಮಾಡಿದ್ದೆ ಅಂತ ಹೇಳಿದ್ರೆ ನಾನು ಅದು ಸಾಲಿಡ್ ಎಸ್ ಡಬ್ಲ್ಯೂ ಎಂ ಸೈಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಈವರೆಗೂ ಅರೌಂಡ್ 800 lakhs rupees ಖರ್ಚಾಗಿದೆ ಲಗ್ಭಗ್ 8 crore rupees ಖರ್ಚಾಗಿದೆ ನೀವು ನಮ್ಮ ಮಧ್ಯಮದವರು ದಯವಿಟ್ಟು ಆ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ 800 crore ಓಕೆ ಅದು ಅಲ್ಲಿ ನೀವು ಸ್ವಲ್ಪ ಹೋಗಿ ಅದು ನೀವು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ಇದು 800 crore ಈಗೂ ಸಹ ಒಂದು 80 lakhs ಎಂದು ಕೆಲಸ ನಡೀತಿದೆ ಇದೇ ವಿಷಯದಲ್ಲಿ ನಾವು ಸ್ವಲ್ಪ ಇದರಲ್ಲಿ 11th ಇದರಲ್ಲಿ ಸ್ವಲ್ಪ ಚರ್ಚೆ ಆದಾಗ ಮಾರ ದಿವಸನೇ ಅವರು ಹಿಟ್ಯಾಚಿ ಮತ್ತು ಜೆ ಸಿ ಪಿ ಅವ್ರು ಕಳಿಸಿದ್ದಾರೆ ಯಾವುದೋ ಒಂದು 16 lakhs ಬಗ್ಗೆ ನಾವು ಯಾವುದೋ ಒಂದು ಕೆಲಸದ ಬಗ್ಗೆ ಇದು ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು ಮಾರ ದಿವಸನೇ ಅವರು ಈ ಜೆ ಸಿ ಪಿ ಮತ್ತು ಹಿಟ್ಯಾಚಿ ನಿಲ್ಲಿಸಿ ಏನು ಡಿಗ್ಗಿ ಮಾಡ್ತಿದ್ದಾರೆ ಕಡೆಗೆ ಅದರ ನಂತರ ನಾವು ಸಹ ಹೋಗಿ ಬಂದಿದ್ದೀವಿ ಅಲ್ಲಿ ಏನು ಮಾಡ್ತಿದ್ದಾರೆ ಏನೋ ಗೊತ್ತಾಗೋದಿಲ್ಲ 800 lakhs ಕೆಲಸ ನಡೀತಾ ಉಂಟು ಯಾವುದು ನಮೂನಿನ ಕೆಲಸ ಆಗಿದೆ ಏನು ಅಂತೇಳಿ ಯಾರಿಗೂ ಗೊತ್ತಾಗ್ತದೆ ಇದ್ದದ್ದು ಖಾಲಿ ಕಸ ಒಂದೇ ಕಾಣ್ತದೆ ಬಿಟ್ಟರೆ ಮತ್ತು ಬೇರೆ ಏನು ಕಾಣ್ತದೆ ನೀವು ದಯವಿಟ್ಟು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ರೀತಿ ಬಡವ್ರ ದುಡ್ಡು ನಮ್ಮದು ಜನರದು ಈ ಕೊರೋನಾ ಕಾಲದಲ್ಲಿ ಕೆಲಸನೂ ಇಲ್ಲ ಏನೂ ಇಲ್ಲ ಅಂಥದ್ರಲ್ಲೂ ಟ್ಯಾಕ್ಸ್ ಕಟ್ಟು ಅದರದಲ್ಲಿ ದಂಡನೂ ಸಮೇತ ಕಟ್ಟಿ ಇದು ಮಾಡಿದ್ದಾರೆ ಇಂಥದ್ದು ಇದರಲ್ಲಿ ನೀವು ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ತನಿಖೆ ನಡೆಸಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ನೀವು ಚರ್ಚೆ ಮಾಡಿ ಹಾಗೂ ಮತ್ತು ನಮ್ಮ ಇದರಲ್ಲಿ ಕ್ರಿಶ್ಚಿಯನ್ಸ್ಗೆ ಸ್ವಲ್ಪ ಟಾರ್ಗೆಟ್ ಮಾಡ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ನಾಗರಿಕ ವೇದಿಕೆಯ ತಾಲೂಕು ಅಧ್ಯಕ್ಷ ದೇವಯ್ಯ ನಾಯ್ಕ ಮಾತನಾಡಿ ಈ ಹಿಂದೆ ಪುರಸಭಾ ಅಧ್ಯಕ್ಷರು ತಾವು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಗರಿಕ ವೇದಿಕೆಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರವನ್ನು ನೀಡುವವರಿದ್ದೇವೆ ಎಂದು ಹೇಳಿದರು ಈಗಾಗಲೇ ನಾವು ಸಂಬಂಧಪಟ್ಟ ಮಟ್ಟ ತಾಲೂಕಿನಲ್ಲಿ ಯಾವುದೇ ಅವ್ಯವಹಾರ ಆಗಿರಲಿ ಸಮಸ್ಯೆ ಆಗಿರಲಿ ಎಲ್ಲ ಜನರು ಅಭಿಪ್ರಾಯ ತಗೊಂಡು ನಾವು ಸಮಸ್ಯೆಗೆ ಸ್ಪಂದಿಸ್ತಾ ಬಂದಿದ್ದೇವೆ ನಮ್ಮ ವೇದಿಕೆಯಿಂದ ಆದರೆ ಸುಮಾರು 10/1/2020 ಒಂದು ಪರವಾಗಿ ಕಾಶ್ಮೀರಿ ಅವ್ರ ಪರವಾಗಿ ಆ ವಾಂದ್ ಅದು ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ತಿರುಗಾಡ್ತಾಯಿದ್ರು ಅದು ಸರಿಯಾದ ರೀತಿಯಲ್ಲ ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಬರೆದಿದ್ದೆವು ಅದ ನಂತರ ಅವ್ರು ಬಂದು ಪರಿಶೀಲನೆ ಮಾಡಿ ಬೋರ್ಡನ್ನು ತೆಗೆದಿದ್ದಾರೆ ಬೋರ್ಡ್ ತೆಗೆದ ನಂತರ ಈ ಅಧ್ಯಕ್ಷರು ನಮ್ಮ ಒಂದು ಸಂಸ್ಥೆಗೆ ಅದೇನು ಸಣ್ಣ ಪುಟ್ಟ ಸಂಸ್ಥೆ ಏನೂ ಇಲ್ಲ ಅದು ಕೇವಲ ಮಾತಾಡ್ತಾ ಇದ್ದಾರೆ ವಾದಲ್ಲಿ ಬಂದು ಆದರೆ ಈ ನಮ್ಮ ಸಂಸ್ಥೆಯಿಂದ ಇದೇ ಸಾಗರ್ ರೋಡಲ್ಲಿ ಕಚಡೆಲ್ಲ ಹಾಕ್ತಾಯಿದ್ರು ಪುರಸಭೆಯವರು ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ನಾವು ಮುಂದಿನ ದಿವಸ ಈ ಕೇವಲ ಮಾತಾಡೋದು ಇದು ಬಂದ್ ಮಾಡಬೇಕು ನಮ್ಮ ಸಂಸ್ಥೆಯಿಂದ ಭಾಳಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಈಗ ಇವ್ರಿಗೆಲ್ಲ ಅಷ್ಟು ಒಂದು ಕಡಿಸಿದೆ ಇವರು ದೊಡ್ಡ ಸಂಸ್ಥೆ ಅಂತ ಇದ್ದರೆ ಬಾಯಿಗೇನಾಗ ಬಿಟ್ಕೊಂಡಿದ್ರು ಟೌನ್ ನೌಕ ಅದು ದೊಡ್ಡ ನಡಕ್ಕೆ ಇತ್ತಲ್ಲ ಒಂದೂರು ಟೌನ್ ನೌಕ ಏನು ಸರ್ಕಾರದಿಂದ ಪರ್ಮಿಷನ್ ಸಿಕ್ಕದೆ ಹಾಗೆ ಹೀಗೆ ಅಂತ ಮಾತಾಡಿದ್ರು ಈ ಜನಪ್ರತಿನಿಧಿ ಇದ್ದರು ಇಂಥ ಪುರಸಭಾ ಅಧ್ಯಕ್ಷರು ಭಾಳ ಜನ ಇದ್ದರು ಯಾವ ಅಧ್ಯಕ್ಷರು ಮಾತಾಡಲಿಲ್ಲ ಆದರೆ ನಾವು ನಮ್ಮ ನಾಗರಿಕ ವೇದಿಕೆಯಿಂದ ನಾವು ಒಂದವರು ಹೋಗಿ ಅದನ್ನು ಸರಿಯಾದ ರೀತಿ ತನಿಖೆ ಮಾಡಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಲೆಟರ್ ತಂದು ಅದು ಜಿಲ್ಲಾಧಿಕಾರಿ ಮುಖಾಂತರ ಬಂದ್ ಮಾಡಿಸಿದ್ದೀವಿ ಇದು ನಮ್ಮದು ಸಣ್ಣ ಸಂಸ್ಥೆ ನಮ್ಮ ಸಣ್ಣ ಸಂಸ್ಥೆಯಿಂದ ನಿಮಗೆ ಯಾವ ರೀತಿ ನಾವು ಒಂದು ಪಾಠ ಕಲಿಸಬೇಕು ನಾವು ಕಲಿಸೋದು ರೆಡಿಯಾಗಿದ್ದೇವೆ ಇದೊಂದು ಎಚ್ಚರಿಕೆ ನಿಮಗೆ ತಿಳಿದಿರಲಿ ಅಂತೇಳಿ ಪತ್ರಿಕೆ ಮುಖಾಂತರ ನಾವು ಎಚ್ಚರಿಸ್ತೇವೆ ಈ ಸಂದರ್ಭದಲ್ಲಿ ನಾಗರಿಕ ವೇದಿಕೆಯ ಗೌರವಾಧ್ಯಕ್ಷರಾದ ದತ್ತಾತ್ರೇಯ ನಾಯ್ಕ ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ